السلام علیکم ورحمۃ اللہ وبرکاتہ. بسم اللہ والحمد للہ والصلاۃ والسلام علی رسول اللہ صلی اللہ علیہ وسلم وعلی آلہ واصحابہ اجمعین. اما بعد, ಗೌರವಾನ್ವಿತ ವೇದಿಕೆಯಲ್ಲಿರುವ ಎಸ್ಎಸ್ಎಫ್ನ ಜಿಲ್ಲಾ ನಾಯಕರೇ, ಡಿವಿಷನ್ನ ನಾಯಕರೇ, ಮತ್ತಿನಿತರ ಎಲ್ಲ ನೇತಾರರೇ, ಪ್ರತಿಭೆಗಳೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಈ ಕಾರ್ಯಕ್ರಮವನ್ನು ಸತ್ಕರ್ಮಗಳ ಸಾಲಿಗೆ ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಸ್ಪರ್ಧೆಗಳ ಮಧ್ಯೆ ಜಿಲ್ಲೆಯಿಂದ ಬಂದವರೊಂದು ಸ್ಪರ್ಧೆ ಇಲ್ಲ. ಪ್ರಥಮವಾಗಿ ತಿಳಿಸಲಿಕ್ಕೆ ಉದ್ದೇಶಿಸಿದಂತಹ ಒಂದು ವಿಚಾರ, ದಕ್ಷಿಣ ಕನ್ನಡ ಜಿಲ್ಲೆಯ 10 ಡಿವಿಷನ್ಗಳ ಪೈಕಿ 6 ಡಿವಿಷನ್ಗಳು ಕಳೆದ ವಾರವೇ ಕಾರ್ಯಕ್ರಮ ಮುಗಿದಿದೆ. 4 ಡಿವಿಷನ್ಗಳ ಕಾರ್ಯಕ್ರಮ ಇವತ್ತು ನಡೆಯುತ್ತಾ ಇದೆ. ಉಪ್ಪಿನಂಗಡಿ ಡಿವಿಷನ್ನ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಲ್ಹಮ್ದುಲಿಲ್ಲಾ ನಮಗೆಲ್ಲರಿಗೂ ಸಂತೋಷದಾಯಕವಾದಂಥ ರೀತಿಯಲ್ಲಿ ನಮ್ಮ ನಾಯಕರು ನಡೆಸಿಕೊಟ್ಟಿದ್ದಾರೆ. ಪ್ರಥಮವಾಗಿ ಜಿಲ್ಲಾ ಸಮಿತಿಯ ವತಿಯಿಂದ ಡಿವಿಷನ್ನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳನ್ನು ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಅಲ್ಲಾಹು ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವರಿಗೆ ನಮಗೆಲ್ಲರಿಗೂ ತೌಫೀಕನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮಾನ್ಯ ನಾಯಕರೇ, ಕಾರ್ಯಕರ್ತರೇ, ಎಸ್ಎಸ್ಎಫ್ನ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಪ್ರತಿಭೋತ್ಸವದಲ್ಲಿ ವಿವಿಧ ವೈವಿಧ್ಯಮಯವಾದಂತಹ ಸ್ಪರ್ಧೆಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಅದರಲ್ಲಿ 2002 ನಂತರ ನಡೆದಂತಹ ಎಲ್ಲ ಪ್ರತಿಭೋತ್ಸವಗಳಲ್ಲಿ ವಿವಿಧ ಪ್ರದೇಶದ ಹಳ್ಳಿಗಳ ಪ್ರತಿಭೆಗಳನ್ನು ಗುರುತಿಸಿ ಈ ಸಮುದಾಯದ, ಸಮಾಜದ, ಸಂಘಟನೆಯ ನೇತೃತ್ವಕ್ಕೆ ಕರೆತರಲು ನಮಗೆ ಸಾಧ್ಯವಾಗಿದೆ. ಅದರಂತೆ ಅದರ ಮುಂದುವರಿದ ಭಾಗ ಎನ್ನುವ ನಿಟ್ಟಿನಲ್ಲಿ 2015 ಪ್ರತಿಭೋತ್ಸವ ಅಲ್ಹಮ್ದುಲಿಲ್ಲಾ ಇವತ್ತು ಡಿವಿಷನ್ ಮಟ್ಟಕ್ಕೆ ತಲುಪಿ ಕೆಲವು ಕಡೆಗಳಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕೂಡ ಇವತ್ತು ನಡೆಯುತ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭೋತ್ಸವ ಈ ಬರುವ 31 ಮತ್ತು ನವೆಂಬರ್ 1 ತಾರೀಕಿನಂದು ನಡೆಯುವಾಗ ಆ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ಪರ್ಧೆಗಳು ಧಾರಾಳವಾಗಿ ನಡೀತಾ ಇದೆ. ಆಧುನಿಕ ಜಗತ್ತು ಎಂಬುದು ಸ್ಪರ್ಧೆಯ ಒಂದು ಯುಗವಾಗಿ ಇವತ್ತು ಕಾಣ್ತಾ ಇದೆ. ಆದ್ದರಿಂದಲೇ ಸ್ಪರ್ಧೆಗಳು ವಿವಿಧ ರೀತಿಯಲ್ಲಿ ನಮಗೆ ನಡೆಸಬಹುದು. ಆ ವಿವಿಧ ರೀತಿಯ ಸ್ಪರ್ಧೆಗಳ ಪೈಕಿ SSF ಇವತ್ತು ಆಯ್ಕೆ ಮಾಡಿದಂತಹ ಸ್ಪರ್ಧೆಗಳು ಐಹಿಕ ಮತ್ತು ಪಾರತ್ರಿಕವಾದ ದ್ವಿಲೋಕದ ವಿಜಯಕ್ಕಿರುವಂತಹ ಸ್ಪರ್ಧೆಗಳಾಗಿವೆ. ಆದರೆ ಕೆಲವರ ಸ್ಪರ್ಧೆಗಳು ನೇರ ಉಲ್ಟಾ ಆಗಿ ಇವತ್ತು ಕಾಣ್ತಾ ಇದೆ. ಅದೇನಿದ್ರೂ ಸಹ ಸಮುದಾಯದ, ಸಮಾಜದ, ಅಲ್ಲಾಹನ ದೀನಿನ ಸೇವೆಗೈಯುತ್ತಿರುವ, ಅದೇ ರೀತಿ ಯಾವುದೆಲ್ಲ ವಿಚಾರಗಳಲ್ಲಿ ನಮಗೆ ಕಾಣತಕ್ಕಂತಹ ನಾಯಕತ್ವದ ಹಿಂಸಿಸುವ, ಅವರನ್ನು ಕೊಲೆಗಡುಕರನ್ನಾಗಿ ಚಿತ್ರೀಕರಿಸುವ, ಸಮುದಾಯದ ಮುಂದೆ ಅತ್ಯಂತ ನೀಚರಾಗಿ ಚಿತ್ರೀಕರಿಸುವಂತಹ ವಿಚಾರಗಳಲ್ಲಿ ಸಹ ಇವತ್ತು ಸ್ಪರ್ಧೆ ನಡೀತಾ ಇದೆ. SSF-ನವರು ಯಾವತ್ತೂ ಸಹ ಅಂಥ ವಿಚಾರಕ್ಕೆ ಹಿಂತಿರುಗಿ ನೋಡುವುದೇ ಇಲ್ಲ. ಆದ್ದರಿಂದಲೇ ಇವತ್ತು SSF ಹೇಳುತ್ತಿರಕ್ಕಂತಹ ವಿಚಾರ ಪವಿತ್ರವಾದ ಕುರ್ಆನ್ ಓದಿದಂತಹ ಒಂದು ವಿಷಯ. ಕಫಿ ಇದಾಲಿಕ ಫಲ್ಯತನಾಫಸಿಲ್ ಮುತನಾಫಿಸು. ಆಖಿರದ ವಿಚಾರದಲ್ಲಿ, ಅಲ್ಲಾಹನ ದೀನಿನ ವಿಚಾರದಲ್ಲಿ, ಪಾರತ್ರಿಕವಾದ ಜೀವನದ ಯಶಸ್ಸಿಗೆ ಬೇಕಾಗುವಂತಹ ಕಾರ್ಯಗಳಲ್ಲಿ ಅದಕ್ಕೆ ಬೇಕಾಗಿ ಸ್ಪರ್ಧೆ ನಡೆಸುವವನು ಸ್ಪರ್ಧಿಸಲಿ ಎನ್ನುವಾಗ ಪವಿತ್ರವಾದ ಕುರ್ಆನ್ನ ಸಂದೇಶವನ್ನು ನಾವು ಮುಂದಿಟ್ಟುಕೊಂಡು ಭಾಷಣದ ಮೂಲಕ, ಹಾಡುಗಳ ಮೂಲಕ, ಬರಹಗಳ ಮೂಲಕ, ಚಿತ್ರಗಳ ಮೂಲಕ, ಮಾಡೆಲ್ ಸೈನ್ಸ್ಗಳ ಮೂಲಕ ನಾವು ವಿವಿಧ ರೀತಿಯ ಸಮುದಾಯದ ಮತ್ತು ಸಮಾಜದ ಏಳಿಗೆಗಾಗಿ
ಐಹಿಕ ಮತ್ತು ಪಾರತ್ರಿಕವಾದ ಜೀವನದ ಯಶಸ್ವಿಗಾಗಿ ಇವತ್ತು ನಾವು ನುಡಿತಾ ಇದ್ದೇವೆ. ಅದಕ್ಕಾಗಿ ಇವತ್ತು SSF ಇಂತಹ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಿಂದಲೇ ನಮ್ಮ ಸ್ಪರ್ಧೆ ಏನಿದ್ದರೂ ಅಲ್ಲಾಹನ ದೀನಿಗಾಗಿ ಮಾತ್ರ, ನಮ್ಮ ಸ್ಪರ್ಧೆ ಏನಿದ್ದರೂ ಆಖಿರತ್ತಿನ ವಿಚಾರದಲ್ಲಿ ಮಾತ್ರ, ನಮ್ಮ ಸ್ಪರ್ಧೆ ಏನಿದ್ದರೂ ಸಮುದಾಯದ ಏಳಿಗೆಗಾಗಿ ಮಾತ್ರ, ನಮ್ಮ ಆಚಾರ ವಿಚಾರಗಳು ನಮ್ಮ ಯಾವುದೆಲ್ಲ ಕಾರ್ಯಕ್ರಮಗಳಿದೆಯಾ ಅವೆಲ್ಲದಕ್ಕೂ ಒಂದನೇ ಎರಡನೇ ಮೂರನೇ ಸ್ಥಾನ ಅಲ್ಲಾಹನ ವಜಿಹಿಗಾಗಿ ಮಾತ್ರ. ಆದ್ದರಿಂದಲೇ SSF ನಿರಂತರವಾಗಿ 2002 ನಡೆಸ್ತಾ ಬರ್ತಿರಕ್ಕಂತಹ ಪ್ರತಿಭೋತ್ಸವ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ, ತೊಂದರೆಗಳಿಲ್ಲದೆ ನಿರಂತರವಾಗಿ 2015 ತನಕ ನಡೆಯತಕ್ಕಂತಹ ವಿಚಾರದ ಗುಟ್ಟು ರಹಸ್ಯ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ಕಾರ್ಯಕರ್ತನ ಮನಸ್ಸಲ್ಲಿರತಕ್ಕಂತಹ ವಿಷಯಗಳು ಮುಸ್ಲಿಂ ಸಮುದಾಯದ ಅತ್ಯಂತ ಹಿಂದುಳಿದಿರುವಂತಹ ಅವರಲ್ಲಿ ಅಡಕವಾಗಿರತಕ್ಕಂತಹ ಪ್ರತಿಭೆಗಳನ್ನು ಸಮುದಾಯದ ಮುಂದೆ ತೋರಿಸಿಕೊಂಡು ಈ ಸಮುದಾಯದ ನಾಯಕರನ್ನಾಗಿ, ಈ ಸಮುದಾಯದ ದೀನಿನ ಏಳಿಗೆಗಾಗಿ ಕಾರ್ಯಪ್ರವರ್ತರಾಗುವಂತಹ ನಾಯಕರಾಗಿ ಅವರನ್ನು ಸೃಷ್ಟಿ ಮಾಡಬೇಕು. ಅಲ್ಲಾಹನ ವಜೀಗಾಗಿ ಮಾತ್ರ ನಾವು ಕಾರ್ಯಪ್ರವರ್ತರಾಗಿದ್ದೇವೆ. ಆದ್ದರಿಂದಲೇ ನಮ್ಮ ಪ್ರತಿಭೋತ್ಸವ ಇವತ್ತು ಯಶಸ್ವಿಯಾಗಿದೆ ಇನ್ಶಾ ಅಲ್ಲಾ. ಅಂತಹ ಪ್ರತಿಭೋತ್ಸವಗಳ ಮೂಲಕ ಇವತ್ತು ನಾವು ಪ್ರತಿಭೆಗಳಿಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದೇವೆ. ಅವರೆಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ, ಅರ್ಥ ಸಹ ನಮ್ಮ ಶಬ್ದಗಳನ್ನು ಆಲಿಸ್ತಿರಬಹುದು. ಆ ಪ್ರತಿಭಾನ್ವಿತ ಮಕ್ಕಳು ಭಾಷಣ, ಹಾಡು, ಮಂಡಿತರ ಯಾವುದೇ ವಿಚಾರಗಳಿರಬಹುದು, ಅವರು ಭವಿಷ್ಯದ SSF ನಾಯಕರಾಗಿ, ಸಂಘಟಕರಾಗಿ ಇಂತಹ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರ ಕಾಲಘಟ್ಟದಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ, ಪ್ರತಿಭೆಗಳಿಗೆ ಅವಕಾಶವನ್ನು ಒದಗಿಸಿಕೊಡುವ ನಮ್ಮ ನಾಯಕರಾಗಿ ಅವರು ಬೆಳೆದು ಬರಬೇಕು. ಅಲ್ಲಾಹು ಅವರಿಗೆ ಎಲ್ಲಾ ರೀತಿಯ ಶಕ್ತಿ, ಸಾಮರ್ಥ್ಯ ಮತ್ತು ತೌಫೀಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ನಾಯಕರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಹಿತೈಷಿಗಳಲ್ಲಿ, SSF ಎಲ್ಲಾ ರೀತಿಯ ಕಾರ್ಯಗಳಲ್ಲಿ ಪ್ರವರ್ತರಾಗತಕ್ಕಂತಹ ಜನರಲ್ಲಿ ಒಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದೇನೆ. ನಮ್ಮ SSF ಇನ್ನಷ್ಟು ಸಹ ಶಕ್ತಿಗೊಳಿಸುವಂತಹ ಒಂದು ವಿಚಾರ ಇದೆ. ಯಾರು ಏನು ಯಾವುದೇ ರೀತಿಯ ಟೀಕೆ, ಟಿಪ್ಪಣಿಗಳು, ಬರಹಗಳನ್ನು ಹರಿದು ಬಿಟ್ಟರು ನಮ್ಮ ವಿಚಾರ ಅವರ ಕಡೆಗಲ್ಲ, ನಮ್ಮ ವಿಚಾರ ಅಲ್ಲಾಹನಿಗೆ ಮಾತ್ರ. ಆದ್ದರಿಂದ ಯಾರನ್ನು ಸಹ ನಮಗೆ ಅತ್ಯಂತ ಆದರ್ಶಕ ನಾಯಕರಾಗಿ ಇವತ್ತು ಗುರುತಿಸಲ್ಪಡುವಂತಹ ಶೇಖುನ ತಾಜುಲ್ ಉಲಮಾರವರು ಕದ್ದಸಲ್ಲಾಹು ಸರ್ರಹುಲ್ ಅಜೀಜ್, ಶೇಖುನ ನೂರುಲ್ ಉಲಮಾರವರು ಕದ್ದಸಲ್ಲಾಹು ಸರ್ರಹುಲ್ ಅಜೀಜ್, ಬಹುಮಾನ್ಯರಾದಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳು ಸುಲ್ತಾನ್ ಉಲಮಾ ಕಾಂತಪುರ ಮುಸ್ತಾದರವರು, ಅವರೆಲ್ಲ ನಮಗೆ ತೋರಿಸಿಕೊಟ್ಟಂತಹ ಆದರ್ಶ, ನಾವು ಸಮುದಾಯಕ್ಕೆ ಮಾಡಬೇಕಾದಂತಹ ಕೆಲಸಗಾರಿಗಳನ್ನು ಮಾಡಿಕೊಂಡು ನಾವು ಮುನ್ನುಗ್ಗುವುದು. ಅದಕ್ಕೆ ಬೇಕಾಗಿ ಅಲ್ಲಾಹು ನಮಗೆ ತೌಫೀಕ್ ನೀಡಲಿ ಅಂತ ಸಂದರ್ಭದಲ್ಲಿ ನೆನಪಿಸುತ್ತಾ ನಮ್ಮ ಪ್ರತಿಭಾನ್ವಿತ ಈ ಮಕ್ಕಳು 15 ತುಂಬುವುದರಿಂದ 38 ಎಡಲಿರತಕ್ಕಂಥ ಎಲ್ಲ ಪ್ರತಿಭೆಗಳನ್ನು ನಾವು ಗುರುತಿಸಿ ಸಂಘಟನೆಗೆ ಕರ್ತರಬೇಕು. ಕೆಲವರು ಪ್ರತಿಭೆಗಳಿರ್ತಾರೆ, ಪ್ರತಿಭೋತ್ಸವ ಮುಗಿದರೆ ಮನೆಗೆ ಹೋದರೆ ಮತ್ತೆ SSF ಅವರಿಗೂ ಸಂಬಂಧವೇ ಇರುವುದಿಲ್ಲ. ಅಂತ ಒಂದು ಪರಿಸ್ಥಿತಿ ನಮ್ಗೆ ಯಾರಿಗೂ ಆಗಬಾರ್ದು. 2015 ಪ್ರತಿಭೋತ್ಸವದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರತಿಭೆಗಳು ಭವಿಷ್ಯದ SSF ಸಂಘಟಕರಾಗಿ, ಕಾರ್ಯಕರ್ತರಾಗಿ, ನಾಯಕರಾಗಿ, ಇನ್ ನಮಗೆ ನೇತೃತ್ವ ನೀಡುವಂತಹ ನೇತಾರರಾಗಿ ಬೆಳೆದು ಬರಬೇಕು. ಅದಕ್ಕೆ ಬೇಕಾಗಿ ಯೂನಿಟ್ನ ಕಾರ್ಯಕರ್ತರು, ನಾಯಕರು, ಸೆಕ್ಟರ್ನ ನಾಯಕರು ಮತ್ತಿನ್ನಿತರ ಎಲ್ಲ ನಾಯಕರು ಸಕ್ರಿಯವಾಗಿ ಇದರ ಹಿಂದೆ ಬಿದ್ದು ನಮ್ಮ ಮಕ್ಕಳನ್ನು ನಮ್ಮ ಸಮುದಾಯದ, ನಮ್ಮ ಸಮಾಜದ, ನಮ್ಮ ರಾಷ್ಟ್ರದ ಏಳಿಗೆಗಾಗಿ ನಾವು ಅವರನ್ನು ಸಜ್ಜುಗೊಳಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಬರುವ 31 ಮತ್ತು 1 ನಡೆಯುವಂತಹ ಪ್ರತಿಭೋತ್ಸವ ಜಿಲ್ಲಾ ಸಮಿತಿಯದ್ದು ಸುಳ್ಯದ ಅನ್ಸಾರಿ ಯತೀಮ್ಖಾನದಲ್ಲಿ ಶನಿವಾರ ಬೆಳಗ್ಗೆ ನಡೆದು ಇನ್ಶಾ ಅಲ್ಲಾ ಆದಿತ್ಯವಾರ ಸಾಯಂಕಾಲ ತನಕ ನಡೆಯಲಿದೆ. ಎಲ್ಲ ನಾಯಕರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ಶಾ ಅಲ್ಲಾ ನಮ್ಮ 2014ನೇ ವರ್ಷ, ಕಳೆದ ವರ್ಷ ನಮ್ಮ ಅತ್ಯಂತ ಇಡೀ ರಾಷ್ಟ್ರ ಗಮನಿಸಿದಂತಹ ಕರ್ನಾಟಕ ಯಾತ್ರೆಯ ಆ ಸ್ಮರಣಾರ್ಥ ಈ ವರ್ಷ 2 ನವೆಂಬರ್ 2 ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೈಕ್ ರ್ಯಾಲಿಯನ್ನು ಸಂಘಟಿಸಿ ಕಾರ್ಯಕ್ರಮ ಆಯೋಜಿಸುವ ಚಿಂತನೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ಇನ್ಶಾ ಅಲ್ಲಾ ಎಲ್ಲರೂ 2 ಮಂಗಳೂರಿನಲ್ಲಿ ಮಧ್ಯಾಹ್ನ ನಮಗೆ ಅತ್ಯಂತ ಅತಿ ಶೀಘ್ರವಾಗಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇವೆ. ಆದ್ದರಿಂದ ಎಲ್ಲರೂ ಸೆಕ್ಟರ್ನ, ಡಿವಿಷನ್ನ, ಯೂನಿಟ್ನ ನಾಯಕರು ಈಗಾಗಲೇ ಅದಕ್ಕೆ ಬೇಕಾಗಿ
ಜಿಲ್ಲೆಯ ಪ್ರತಿಭೋತ್ಸವ ಮುಗಿದ ನಂತರ ನಮಗೆ ವಿಶ್ರಮವಿಲ್ಲದೆ ಆ ವಿರಾಮ ಇಲ್ಲದೆ ಮರುದಿನ ನಾವು ಸೋಮವಾರದಂದು ಮಧ್ಯಾಹ್ನ 2 ಗಂಟೆಗೆ ಮಂಗಳೂರಿಗೆ ತಲುಪುವಂತಾಗಬೇಕು. ಅಲ್ಲಾಹು ನಮ್ಮೆಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸಲಿ. SSFನ ಜಿಲ್ಲಾ ಸಮಿತಿಯ ಪರವಾಗಿ ನಮ್ಮ ಈ ಒಂದು ಅತ್ಯಂತ ನಮಗೆ ಸಂಪೂರ್ಣವಾದಂತಹ ಸಂತೋಷಮಯವಾದ ವಾತಾವರಣ ಸೃಷ್ಟಿ ಮಾಡಿ ಉಪ್ಪಿನಂಗಡ್ ಡಿವಿಷನ್ ಅಂತ ಹೇಳಿದರೆ ಪ್ರತಿಷ್ಠಿತವಾದ ಒಂದು ಡಿವಿಷನ್. ಆದ್ದರಿಂದ ಕಳೆದ ಪ್ರತಿಭೋತ್ಸವಗಳಲ್ಲಿ ಹಲವು ವಿಚಾರಗಳಲ್ಲಿ ನಮ್ಮ ಸಾಮರ್ಥ್ಯ ಶಕ್ತಿಗಳನ್ನು ತೋರ್ಪಡಿಸಿದಂತಹ ಡಿವಿಷನ್ ಕೂಡ ಆಗಿದೆ. ಇನ್ಶಾಅಲ್ಲಾ ಈ ವರ್ಷವು 2015ನೇ ಪ್ರತಿಭೋತ್ಸವದಲ್ಲಿ ಅತ್ಯಂತ ಉನ್ನತವಾದಂತಹ ಡಿವಿಷನ್ಗಳ ಪೈಕಿ ಉಪ್ಪಿನಂಗಡ್ ಡಿವಿಷನ್ ಕೂಡ ಬೆಳೆದು ಬರಲಿ ಅಂತ ಶುಭ ಹಾರೈಸೊಂದಿಗೆ ಎಲ್ಲ ರೀತಿಯ ಶುಭಕಾಮನೆಗಳು